ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಲಾಂಗ್ ಬೀನ್ಸ್ ಡ್ರೈ ಮಸಾಲ. ಈ ತರಕಾರಿಯನ್ನು ಕೌಪಿ ಬೀನ್ಸ್ ಅಂತಲೂ, ಕನ್ನಡದಲ್ಲಿ ಹಲಸಂದೆ ಅಂಬೋ ಅಂತಲೂ ಸಹ ಕರೀತಾರೆ. ನೀವು ತುಂಬ ಥರ ಪಲ್ಯಗಳನ್ನು ತಿಂದಿರ್ಬೋದು, ಆದರೆ ಈ ಪಲ್ಯವನ್ನು ನಾ ತೋರಿಸೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಹಾಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲಿಗೆ ನಾನಿಲ್ಲಿ 1/4 kg ಲಾಂಗ್ ಬೀನ್ಸನ್ನು ತೆಗೆದುಕೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಇದರ ಹೆಡ್ಜಸ್ಸನ್ನು ಕಟ್ ಮಾಡಿಕೊಂಡು ಇದನ್ನು ಸುಮಾರು 1.5 inch ನಾವು ಈ ತರಕಾರಿಯನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎಲ್ಲ ಬೀನ್ಸನ್ನು ನಾವು ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1/4 cup ಕುಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀನ್ಸನ್ನು ಅದರಲ್ಲಿ ಸೇರಿಸ್ಕೊಂಡು ಇದು ಸುಮಾರು 50% ಫ್ರೈ ಆಗೋ ತನಕ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಇದು ಫ್ರೈ ಆದ ನಂತರ ನಾವಿದನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈ ತರಕಾರಿಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಪಲ್ಯ ಮಾಡೋದಕ್ಕೂ, ನೀರಿನಲ್ಲಿ ಬೇಯಿಸಿ ಪಲ್ಯ ಮಾಡೋದಕ್ಕೂ ಟೇಸ್ಟ್ನಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದೇ ಎಣ್ಣೆಗೆ ನಾನಿಲ್ಲಿ 1 ದಪ್ಪ ಆಲೂಗೆಡ್ಡೆಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾವಿಲ್ಲಿ 50% ಫ್ರೈ ಮಾಡಿಕೊಂಡು ಇದನ್ನು ಕೂಡ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನಂತರ ನಾವು ಇದೇ ಎಣ್ಣೆಗೆ 1/4 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ಹಾಗೆ 1 ಹಸಿಮೆಣಸಿನಕಾಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು, 1 ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ನಾವಿಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ 1 ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇಷ್ಟಾದ ನಂತರ ಇದಕ್ಕೆ ಬೇಕಾಗುವಂಥ ಸ್ಪೈಸಸನ್ನು ಸೇರಿಸ್ಕೊಳ್ಳೋಣ. 1/4 ಚಮಚ ರೆಡ್ ಚಿಲ್ಲಿ ಪೌಡರ್, 1/4 ಚಮಚ ಅರಿಶಿನ ಪುಡಿ, 1/4 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚದಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡು ಈ ಎಲ್ಲ ಮಸಾಲೆಗಳನ್ನು ನೀಟಾಗಿ ನಾವು ಸ್ಪ್ಯಾಚುಲಾ ಸಹಾಯದಿಂದ ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ನಾನಿಲ್ಲಿ 1/4 cup ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿದ ನಂತರ ಮಸಾಲೆ ಒಂದು ಬಾಯಿಲ್ ಬರೋ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ನಂತರ ನಾವೀಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಬೀನ್ಸ್ ಮತ್ತು ಆಲೂಗೆಡ್ಡೆಯನ್ನು ಸೇರಿಸ್ಕೊಂಡು ಈ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 2-3 ನಿಮಿಷ ಇದು ಬೇಯಲಿಕ್ಕೆ ಬಿಟ್ಬಿಡೋಣ. ಬನ್ನಿ, ಈಗ ಇದು ಹೇಗೆ ಬೆಂದಿದೆ ಅಂತ ನೋಡೋಣ. ಒಂದು ಇಲ್ಲಿ ನಿಮಗೆ ಆಲೂಗೆಡ್ಡೆನ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ. ನೋಡಿ, ಎಷ್ಟು ಸಾಫ್ಟಾಗಿ ಇದು ಕುಕ್ ಆಗಿದೆ. ಇಷ್ಟಾದ ನಂತರ ನಾವು ಕೊನೆಯದಾಗಿ ನಾವಿಲ್ಲಿ 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನು ಮತ್ತು 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವೀಗಾಗಲೇ ಟೊಮೊಟೊ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡುವಾಗಲೇ 1/4 ಚಮಚ ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಮತ್ತು ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷ ಇದು ಬೇಯಲಿಕ್ಕೆ ಬಿಡೋಣ. ಬನ್ನಿ, ಈಗ ಹೇಗಾಗಿದೆ ನೋಡೋಣ. ನೋಡಿ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಪಲ್ಯವನ್ನು ನಾವು ರೆಡಿ ಮಾಡ್ಕೊಂಡ್ವಿ ಅಂತ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ಒಂದು ರುಚಿಕರವಾದಂತಹ ಪಲ್ಯ ಈಗ ನಮಗೆ ರೆಡಿ ಆಗಿದೆ. ಬನ್ನಿ, ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋಣ. ಈ ಪಲ್ಯವನ್ನು ನಾವು ಚಪಾತಿ, ರೋಟಿ ಹಾಗೆ ಪುಲ್ಕಾಗೆ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಹಾಗೂ ಅನ್ನ ಸಾಂಬಾರ್ಗೆ ಸೈಡ್ ಡಿಶ್ ಆಗಿಯೂ ಕೂಡ ಉಪಯೋಗಿಸ್ಕೊಳ್ಬಹುದು. 1 ಚಪಾತಿ 2 ಚಪಾತಿ ತಿನ್ನೋರಿಗೆ ಈ ಪಲ್ಯದ ಜೊತೆ 4 ಚಪಾತಿ ತಿನ್ನುವಷ್ಟು ರುಚಿಯಾಗಿರುತ್ತೆ ಇದು. ಹಾಗಾದರೆ ಯಾಕೆ ತಡ ಮಾಡ್ತಿದ್ದೀರಾ? ನಿಮ್ಮ ಮನೆಗಳಲ್ಲೂ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಈಸಿ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಹಾಕ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.